ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ. ಕಾಂಗ್ರೆಸ್ ಏನೇ ತಿಪ್ಪರ್ಲಾಗ ಹಾಕಿದ್ರೂ ಅಧಿಕಾರಕ್ಕೆ ಬರಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಜನ ಬಿಜೆಪಿ ಪ್ರಧಾನಿ ಮೋದಿ ಪರ ಇದ್ದಾರೆ. ಕಾಂಗ್ರೆಸ್ನವರು ಏನೇ ಮಾಡಿದ್ರೂ ಕೂಡ ಅಧಿಕಾರಕ್ಕೆ ಬರಲ್ಲ. ಭಾರತ್ ಜೋಡೋ, ರಥಯಾತ್ರೆ ಏನೇ ಮಾಡಿದ್ರೂ ಸಹ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ರು. ಏನೇ ತಿಪ್ಪರ್ಲಾಗ ಹಾಕಿದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಬಿಎಸ್ವೈ. ಜನ ಇವತ್ತು ಬಿಜೆಪಿ ಜೊತೆಗೆ ಮೋದಿ ಜೊತೆಗಿದ್ದಾರೆ. ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹೌದು, 22-23 ನಂತರ ಎಲ್ಲ ಕಡೆ ಪ್ರವಾಸ. ಬಳ್ಳಾರಿ ವಿಮ್ಸ್ ಪ್ರಕರಣ, ಮೂರು ಜನ ಬಳ್ಳಾರಿ ವಿಮ್ಸ್ ಪ್ರಕರಣದಲ್ಲಿ ಅದು ಎಲ್ಲೋ ಒಂದು ಕಡೆ ನೋಡಿ ತನಿಖೆ ಮಾಡಿಸ್ತಾ ಇದೀವಿ. ಸತ್ಯ ಏನಂತ ನೋಡೋಣ. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನ ಇವತ್ತು ಬಿಜೆಪಿ ಜೊತೆಗೆ ಮೋದಿ ಜೊತೆಗಿದ್ದಾರೆ. ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹೌದು, 22-23 ನಂತರ ಎಲ್ಲ ಕಡೆ ಪ್ರವಾಸ. ಬಳ್ಳಾರಿ ವಿಮ್ಸ್ ಪ್ರಕರಣ, ಮೂರು ಜನ ಇವತ್ತು ಬಿಜೆಪಿ ಜೊತೆಗೆ ಮೋದಿ ಜೊತೆಗಿದ್ದಾರೆ. ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹೌದು, 22-23 ನಂತರ ಎಲ್ಲ ಕಡೆ ಪ್ರವಾಸ. ಬಳ್ಳಾರಿ ವಿಮ್ಸ್ ಪ್ರಕರಣ, ಮೂರು ಜನ ಬಳ್ಳಾರಿ ವಿಮ್ಸ್ ಪ್ರಕರಣದಲ್ಲಿ ಅದು ಎಲ್ಲೋ ಒಂದು ಕಡೆ ನೋಡಿ ತನಿಖೆ ಮಾಡಿಸ್ತಾ ಇದೀವಿ. ಸತ್ಯ ಏನಂತ ನೋಡೋಣ. ಜನ ಇವತ್ತು ಬಿಜೆಪಿ ಜೊತೆಗೆ ಮೋದಿ ಜೊತೆಗಿದ್ದಾರೆ. ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹೌದು, 22-23 ನಂತರ ಎಲ್ಲ ಕಡೆ ಪ್ರವಾಸ. ಬಳ್ಳಾರಿ ವಿಮ್ಸ್ ಪ್ರಕರಣ, ಮೂರು ಜನ ಅದು ಎಲ್ಲೋ ಒಂದು ಕಡೆ ನೋಡಿ ತನಿಖೆ ಮಾಡಿಸ್ತಾ ಇದೀವಿ. ಸತ್ಯ ಏನಂತ ನೋಡೋಣ. ಜನ ಇವತ್ತು ಬಿಜೆಪಿ ಜೊತೆಗೆ ಮೋದಿ ಜೊತೆಗಿದ್ದಾರೆ. ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಹೌದು, 22-23 ನಂತರ ಎಲ್ಲ ಕಡೆ ಪ್ರವಾಸ. ಬಳ್ಳಾರಿ ವಿಮ್ಸ್ ಪ್ರಕರಣ, ಮೂರು ಜನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಾಡಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.